ತನ್ನ ಚಿಕ್ಕಪ್ಪನಿಂದಲೇ ಅವಳ ಅಪ್ಪ ಅಮ್ಮನನ್ನು ಕಳೆದುಕೊಂಡ ಪುಟ್ಟ ಕಂದಮ್ಮ ಪಿಂಕಿ ಪಾಪ ಈಗ ತನ್ನ ಜೀವವನ್ನು ಉಳಿಸಿಕೊಳ್ಳೋದಕ್ಕೆ ಆ ಪುಂಡ್ರಿಂದ ತಪ್ಪಿಸ್ಕೊಂಡು ಊರೂರು ಅಲಿತಾ ಇದ್ದಾಳೆ ಇನ್ನೊಂದು ಕಡೆ ಆ ಮಕ್ಕಳನ್ನ ಕರ್ಕೊಂಡು ಅಶೋಕ್ ಅದೇ ರಸ್ತೆಯಲ್ಲಿ ಬರ್ತಾ ಇದ್ದಾನೆ ಪಿಂಕಿನ ಪುಂಡ್ರಿಂದ ಅಶೋಕ್ ರಕ್ಷಿಸ್ತಾನ ಅಥವಾ ಪಿಂಕಿ ಅವರೆಲ್ಲರ ಕಣ್ಣು ತಪ್ಪಿಸಿ ಎಲ್ಲಿಗೆ ಹೋಗಬಹುದು ಈ ಎಲ್ಲ ಕಥೆಗಳನ್ನು ನೋಡಿ ಇಂದಿನ ಸಂಚಿಕೆಯಲ್ಲಿ ನ್ಯೂಸ್ ಹಾಗೇ ಬರಬೇಕು ಕೇಸ್ ಹಾಗೇ ಫೈಲ್ ಆಗಬೇಕು ಆಗಷ್ಟೇ ನೀನು ಕಮಿಷನರ್ ಆಗ್ತೀಯ ಇಲ್ಲ ಅಂದ್ರೆ ಕೀರ್ತಿ ಶೇಷ ಆಗ್ತೀಯ ಓಕೆ ತಲೆ ಮೇಲಿದೆ ನೋಡ್ಕೋ ನಿನ್ ಜೊತೆ ಕಟ್ಟಿ ನಾನ್ ಕೂಡ ಕಟ್ಟಿ ನಿನ್ ಜೊತೆ ಟಿಫನ್ ಮಾಡ್ಬಿಡಿ ನಿನ್ ಸುಮ್ನೆ ರಜೆ ನನ್ ಶರ್ಟೆ ಕಾಣಿಸ್ತಿಲ್ಲ ಇಚ್ಕೊಂಡು ಕೊಡ್ತಾನೆ ಇಲ್ಲ ಮಾವಯ್ಯ ನನ್ ರಿಬ್ಬನ್ ಕಾಣ್ತಿಲ್ಲ ಮಾವ ಗಾಡ್ ಪ್ರಾಮಿಸ್ ನಾನು ಇವ್ರ ಪೆನ್ಸಿಲ್ ತಗೊಂಡಿಲ್ಲ ಇವಳೆ ಎಲ್ಲೋ ಕಳ್ದಾಕೊಂಡಿದ್ದಾಳೆ ಇಟ್ಕೊಳ್ಳಿ ಅಂತ ಎಷ್ಟ್ ಸತಿ ಹೇಳಿಲ್ಲ ಒಂದೇ ಕಡೆ ಇಟ್ಟಿದ್ವಿ ಅಜ್ಜಮ್ಮ ಅದು ಎಲ್ ಹೋಯ್ತು ಅಂತ ಗೊತ್ತಾಗ್ತಿಲ್ಲ ಎಷ್ಟು ಚೆನ್ನಾಗಿ ಸಮಾಧಾನ ಹೇಳ್ತೀಯೇ ಮಾ ಒಂದ್ ನಿಮಿಷ ಇರು ಲೈ ನಿನ್ಗೆ ಅಕ್ಷಯ ಅಂದ್ರೆ ಎಷ್ಟಿಷ್ಟನಾ ತುಂಬಾ ಇಷ್ಟ ಈ ತಾನೆ ಕಟ್ಟಿ ಬಿಟ್ಲಲ್ಲ ಸರಿನೋ ನಿನಗೆ ಎಷ್ಟಿಷ್ಟ ಹೇಳು ಜಾಸ್ತಿ ಇಷ್ಟ ಅಕ್ಕಿ ನಿಂಗೆ ಇವನಂದ್ರೆ ಎಷ್ಟಿಷ್ಟ ತುಂಬಾನೇ ಇಷ್ಟ ಆದ್ರೆ ಅದನ್ನ ಇವನೇ ತಗೊಂಡಿದ್ದಾನ ಮಾವ ಏಯ್ ನಾನು ತಗೊಂಡಿಲ್ಲ ಓಕೆ ಓಕೆ ಕೂಲ್ ಕೂಲ್ ಜಗಳ ಆಡಬೇಡಿ ಅಂಕಿತಾ ನಿಂಗೆ ಯಾರು ಇಷ್ಟ ಅಮ್ಮ ಇಬ್ರು ಇಷ್ಟನೇ ಏನಕ್ಕೆ ಕೇಳ್ತಾ ಇದ್ಯಾ ಮಾವ ಯಾಕೆ ಅಂತ ಹೇಳ ನಿಮ್ಮಲ್ಲಿ ಒಬ್ರು ಕಂಡ್ರೆ ಒಬ್ರಿಗೆ ಎಷ್ಟಿಷ್ಟ ಅಂತ ತಿಳ್ಕೊಳಕ್ಕೆ ಒಂದು ಚಿಕ್ಕ ಟೆಸ್ಟ್ ಮಾಡ್ತೀನಿ ಟೆಸ್ಟ್ ಅಂದ್ರೆ ಬರೆಯೋ ಟೆಸ್ಟ್ ಅಲ್ಲ ಬಂಗಾರ ಈಗ ಇವನ್ಗೆ ಅಕ್ಷಯ ಅಂದ್ರೆ ಇಷ್ಟ ಅಲ್ವಾ ಆದ್ರಿಂದ ಅಕ್ಷಯ ರಿಬ್ಬನ್ ಇವನ್ ಹುಡುಕ್ತಾನೆ ಅಕ್ಷಯ್ ಇವನ್ ಅಂದ್ರೆ ಇಷ್ಟ ಅಲ್ವಾ ಅದಕ್ಕೆ ಇವನ್ ಶರ್ಟ್ ಅಕ್ಷಯ ಹುಡುಕ್ತಾಳೆ ನಿಂಗ್ ಇವ್ರಿಬ್ರು ಅಂದ್ರೆ ಇಷ್ಟ ಅಲ್ವಾ ಅದಕ್ಕೇನೆ ನಿನ್ ಪೆನ್ಸಿಲ್ ನೀನೆ ಹುಡ್ಕೋಬೇಕು ಹೇಗಿದೆ ಟೆಸ್ಟ್ ಚೆನ್ನಾಗೇನೋ ಇದೆ ಆದ್ರೆ ನಿಮ್ಗೆ ನಾವಂದ್ರೆ ಇಷ್ಟ ಅಲ್ವಾ ಮಾವ ಎಂತ ಮಾತೇಳ್ದೆ ಬಂಗಾರ ನೀವಂದ್ರೆ ಬರೀ ನಂಗೆ ಇಷ್ಟ ಅಲ್ಲ ಪ್ರಾಣ ನನ್ನ ಆಸೆ ಉಸಿರು ಎಲ್ಲ ನೀವೇನಮ್ಮ ಅಂದ್ರೆ ಕಳ್ದೋಗಿರೋದ್ ನೀವೇ ಹುಡ್ಕೊಡಿ ಸರಿಯಾಗಿ ಹೇಳಿದ್ರು ಸಮಾಧಾನ ಇಂದ ತೋ ನೀನ್ ಯಾವಾಗ್ಲೂ ಮುಂದೆ ಕುತ್ಕೋತಿಯ ಅಲ್ವಾ ಈ ಸರಿ ಅಕ್ಕ ಮುಂದೆ ಕುತ್ಕೊಳ್ಳಿ ಸರಿನಾ ನೀನ್ ಮುಂದೆ ಕುತ್ಕೋ ಬೇಗ ಬೇಗ ಹತ್ರಿ ಹಾ ಡೋರ್ ಹಾಕೋ
ಹಾಗೆಲ್ಲ ಮಾಡಬೇಡ್ರ. ಇಳಿರಿ. ಹಾ ಅಲ್ಲಿ ನೋಡು ಮಗು, ಮೇಲೋಗೋಣ. ಈ ಕಡೆ ಬಂದ್ರು ನೋಡೋಣ. ನಡೆಯೋ ಆ ಕಡೆ. Thank you.
ಇಲ್ಲ ಮಗುನೇ ಕಾಣ್ತಿಲ್ಲ ಆಹಾ ಬೊಂಬೆ ಸಕ್ಕತ್ತಾಗಿದೆ ಸೂಪರ್ ಆಗಿದೆ ಏನ್ ನೋಡ್ತಿದ್ದೀರಾ ಗೊಂಬೆ ನೋಡ್ತಿದೀವಿ ಇವಾಗ ನೋಡಿ ಆ ನೋಡಿದ್ವಿ ನೋಡಿದ್ವಿ ನೋಡಿದ್ರಾ ಹೊರಡಿ ಅಮ್ಮ ನಾನು ಇಷ್ಟಪಡೋ ಗೊಂಬೆನ ನೀವು ನೋಡ್ತೀರಾ सर वेरी गुड मॉर्निंग बा कूदको निन्निल्लि कर्सिरो कारण ननगे गोत्तागिरुत्ते आ शिल्पद बग्गे अल्वा सर एग्जैक्टली म्यूजियम क्यूरेटर आगि नीन तोरिसिद काळजि ननगे गोत्तु इदु जॉब मात्रने अल्ल रेस्पॉन्सिबिलिटी इल्लिरो पुरातन शिल्प नम्म हेम्मे मुंदिन जनांगोस्कर जागृतेयिंद कापाडोदु नम्म केलस ಇಲ್ಲಿವರೆಗೂ ನೀನು ನೋಡಿರೋ ಶಿಲ್ಪಗಳೇ ಬೇರೆ ಈ ಶಿಲ್ಪನೇ ಬೇರೆ ಆರ್ಕಿಯಾಲಜಿಕಲ್ ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡ್ತಿರೋ ನಮಗೆ ಚಾಲೆಂಜ್ ಆಗಿ ಕಾಣ್ತಾ ಇದೆ ಈ ಶಿಲ್ಪ ಖಂಡಿತವಾಗಿ ಈ ಶಿಲ್ಪ ಒಂದು ಚರಿತ್ರೆ ಸೃಷ್ಟಿ ಮಾಡುತ್ತೆ ಕ್ರಿಸ್ತಪೂರ್ವದಲ್ಲೇ ಆಗಿನ ರಾಜವಂಶಸ್ಥರು ತಯಾರಿಸಿದರೆ ಅಂತ ಈ ಕೇಸನ್ನು ಹೇಳಕಾಗ್ತಿಲ್ಲ ಅಷ್ಟಕ್ಕೂ ಇದು ಈ ಯುಗದ ಮುಂದಿನ ಯುಗಕ್ಕೆ ಸಂಬಂಧಪಟ್ಟಿದ್ದ ಅಂತ ಅನುಮಾನ ಬರ್ತಾ ಇದೆ ಯಾಕಂದ್ರೆ ಆ ಶಿಲ್ಪದಲ್ಲಿ ಅಷ್ಟು ಅದ್ಭುತಗಳಿವೆ ಅದರ ಮೇಲೆ ರಿಸರ್ಚ್ ಕೂಡ ನಡೆಯತಾ ಇದೆ ಆದರೆ ಈಗ ಈ ಅಂದವಾದ ಶಿಲ್ಪಕ್ಕೋಸ್ಕರ ಕೆಲವರು ಬೇರೆ ಬೇರೆ ರೀತಿಯಲ್ಲಿ ರಿಸರ್ಚ್ ಮಾಡುತ್ತಿದ್ದಾರೆ ಈ ವಿಚಾರದಲ್ಲಿ ನೀನು ಸ್ವಲ್ಪ ಜಾಗೃತೆ ಇರಬೇಕು ಅಂತ ಹೇಳೋದಕ್ಕೆ ಕರೆಸ್ತೆ ನನ್ನ ಜಾಗೃತೆಯಲ್ಲಿ ನಾನು ಇರ್ತೀನಿ ಸರ್ ನೀನು ಜಾಗೃತೆ ಇರ್ತೀಯ ಅಂತ ನನಗೆ ಗೊತ್ತು ಅಶೋಕ್ ಇನ್ನೂ ಸ್ವಲ್ಪ ಜಾಗೃತೆಯಿಂದ ಇರು ಅಂತ ನಾನು ಹೇಳ್ತಿದ್ದೀನಿ ಅಶೋಕನ ವಿಷಯದಲ್ಲಿ ಡೌಟ್ ಪಡೋದು ಬೇಡ ಡ್ಯಾಡಿ ಅವರಿಗಿಂತ ಹೆಚ್ಚಾಗಿ ಕೇರ್ ತಗೊಳ್ಳೋರು ಬೇರೆ ಯಾರೂ ಇಲ್ಲ ಆ ನಂಬಿಕೆ ನನಗೆ ಇದೆಯಮ್ಮ ಆದರೆ ಹೇಳೋ ಕರ್ತವ್ಯ ಕೂಡ ನನಗೆ ಇದೆಯಲ್ವಾ ಅಶೋಕ್ ಬಗ್ಗೆ ನನಗೆ ತುಂಬಾ ಚೆನ್ನಾಗಿ ಗೊತ್ತು ಡ್ಯಾಡಿ ವಿಗ್ರಹ ಸಿಕ್ಕಿದ ಕೂಡಲೇ ಅಶೋಕ್ ಇರೋ ಮ್ಯೂಸಿಯಂಗೆ ಕಳಿಸೋದಕ್ಕೆ ಹೇಳಿದೆ ನನ್ನ ಮೇಲೆ ಇಷ್ಟು ನಂಬಿಕೆ ಇಟ್ಟಿರೋದಕ್ಕೆ ತುಂಬಾ ಥ್ಯಾಂಕ್ಸ್ ಸರ್ ಆ ಶಿಲ್ಪದ ವಿಚಾರವಾಗಿ ತುಂಬಾ ಕೇರ್ಫುಲ್ ಆಗಿರ್ತೀನಿ ಗುಡ್ ಯು ಮೇ ಗೋ ನೌ ಓಕೆ ಸರ್ ಡ್ಯಾಡಿ ಅಶೋಕ್ನ ಕಳಿಸ್ ಬರ್ತೀನಿ ಪರವಾಗಿಲ್ಲ ನಾನು ಬರ್ತೀನಿ ಸರ್ ಅವನು ಹಾಗೆ ಹೇಳ್ತಾನೆ ಡ್ಯಾಡಿ ಎಲ್ಲದಕ್ಕೂ ನಾಚಿಕೆ ಜಾಸ್ತಿ ಬಿಟ್ಟು ಬರ್ತೀನಿ
ಇವರೆಲ್ಲರ ಕಣ್ಣು ತಪ್ಪಿಸಿ ಪಿಂಕಿ ಅಶೋಕ್ನ ಟ್ರೈಬಲ್ ಮ್ಯೂಸಿಯಂಗೆ ಬರ್ತಾಳೆ. ಅವಳ ಹಿಂದೇನೆ ಆ ಪುಂಡ್ರು ಗುಂಪು ಬರುತ್ತೆ. ಈ ಕಳ್ಳ ಪೊಲೀಸ್ ಆಟದಲ್ಲಿ ಪಿಂಕಿನ ಆ ಪುಂಡ್ರು ಗುಂಪು ನೋಡೇ ಬಿಡ್ತಾರಾ? ಅಶೋಕ್ನ ಕರೆದು ಅಮೂಲ್ಯವಾದ ಶಿಲೆ ಬಗ್ಗೆ ಎಚ್ಚರಿಕೆಯಿಂದ ಇರೋದಕ್ಕೆ ಪ್ರೊಫೆಸರ್ ಹೇಳ್ತಾರೆ. ಆದರೆ ಅದೇ ಸಮಯಕ್ಕೆ ಆರತಿ ಬಂದು ಅಶೋಕ್ನ ಬೆಂಬಲಿಸಿದ್ದು ಅವ್ರಿಗೆ ಯಾಕೋ ಸರಿ ಕಂಡು ಬರಲ್ಲ. ಅಶೋಕ್ ಆರತಿ ಜೊತೆ ಅನ್ಯೋನ್ಯವಾಗಿರೋದನ್ನು ನೋಡಿ ಪ್ರೊಫೆಸರ್ಗೆ ಕೋಪ ಬರುತ್ತಾ? ಮುಂದೇನಾಗ್ಬೋದು ಈ ಎಲ್ಲ ಕಥೆಗಳನ್ನು ನೋಡಿ ಮುಂದಿನ ಸಂಚಿಕೆಯಲ್ಲಿ.